ವೀಕ್ಷಕರೇ, ಸಿನಿಟೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ಈ ವಾರ ರಾಜ್ಯಾದ್ಯಂತ ತೆರೆ ಕಂಡಂತಹ ಸಿನಿಮಾ ಜೆಂಟಲ್ಮನ್. ಪ್ರಜ್ವಲ್ ದೇವರಾಜ್ ಅಭಿನಯದ ಸಿನಿಮಾವಾಗಿದ್ದು, ಪ್ರಜ್ವಲ್ಗೆ ನಾಯಕಿಯಾಗಿ ನಿಶ್ವಿಕಾ ನಾಯ್ಡು ಮಿಂಚಿದ್ದಾರೆ. ಸಂಚಾರಿ ವಿಜಯ್, ಭರತ್ ಕಲ್ಯಾಣ್, ವಿಜಯ್ ಚಂದ್ರು ಮತ್ತಿತರರ ದೊಡ್ಡ ತಾರಾ ಬಳಗವೇ ಇದೆ. ಚಿತ್ರದಲ್ಲಿ ಸಂಚಾರಿ ವಿಜಯ್ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದಾರೆ. ಇನ್ವೆಸ್ಟಿಗೇಷನ್ ಗಳೇ ಹಾಗೆ, ಹಳೆ ಲೈಟರ್ ಗಳಿದ್ದಂಗೆ ಪದೇ ಪದೇ ಅದನ್ನ ಒತ್ತತಾನೆ ಇರಬೇಕು. ಯಾವ್ದೋ ಒಂದ್ ಟೈಮ್ ಅಲ್ಲಿ ಕಿಡಿ ಹತ್ತುತ್ತೆ. ಸಿನಿಮಾದಲ್ಲಿ ಪ್ರಜ್ವಲ್ ನಿದ್ರಾಪ್ರಿಯರಾಗಿದ್ದು ಕುಂಭಕರ್ಣನಂತೆ ನಿದ್ರೆ ಮಾಡುತ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕಳೆದು ಹೋದ ಅಣ್ಣನ ಮಗಳನ್ನು ಹುಡುಕಲು ತಾನು ಎಚ್ಚರವಿದ್ದ 6 ಗಂಟೆಯಲ್ಲಿ ಹೋರಾಡುವ ಹೀರೋ ಆಗಿ ಪ್ರಜ್ವಲ್ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾವು ಸಸ್ಪೆನ್ಸ್ ಥ್ರಿಲ್ಲರ್ ನಿಂದ ಕೂಡಿದ್ದು ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಐ ಆಮ್ ಸಫರಿಂಗ್ ಫ್ರಮ್ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರೋಮ್. ನಾನು ದಿನದಲ್ಲಿ 18 ಗಂಟೆ ಮಲ್ಗೆ ಇರ್ತೀನಿ. ನಿನಗೆ ಇರೋದು ಎರಡೇ ಆಪ್ಷನ್, ನಿದ್ದೇನ ಯುದ್ಧನ. ಈ ಸಿನಿಮಾವನ್ನು ಜಡೇಶ್ ಕುಮಾರ್ ಹಂಪಿ ನಿರ್ದೇಶನ ಮಾಡಿದ್ದು, ಗುರು ದೇಶ್ ಪಾಂಡೆ ನಿರ್ಮಾಣ ಮಾಡಿದ್ದಾರೆ, ಹಾಗೂ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಸಿನಿಮಾಗಿದೆ. ಹಾಯ್ ಭರತ್, ಐ ಲವ್ ಯು. ಪ್ರೀತಿಗೋಸ್ಕರ ಕೆಲಸ ಬಿಡ್ತಾರೆ, ಪ್ರೀತಿಗೋಸ್ಕರ ಪ್ರಾಣನೇ ಬಿಡ್ತಾರೆ. ಮೆನಫರ್, ವಿಮೆನ್ ಎಗ್ ಟ್ರಾಫಿಕಿಂಗ್ ಮಾಡೋರು ಈ ಡ್ರಗ್ನ ಬಳಸ್ತಾರೆ. ಈ ಸಿನಿಮಾದ ಬಗ್ಗೆ ತಾರಾ ಬಳಗದ ಅಭಿಪ್ರಾಯವನ್ನು ಕೇಳೋಣ. ನಾನು ಸೀರಿಯಸ್, ನಾನೇನು ಹೇಳ್ದೆ, ನಾನು ಒಬ್ಬ ತಮ್ಮನಾಗಿ ಫ್ಯಾಮಿಲಿ ಮೆಂಬರ್ ಆಗಲ್ಲ, ಒಬ್ಬ ಫ್ಯಾನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣನ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಸೊ ಅಣ್ಣ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಣ್ಣ ಅಳಿಸ್ತಾನೆ, ನಗಿಸ್ತಾನೆ, ಆಕ್ಷನ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಕೇಳ್ತಾ ಬಹಳ ಸಂತೋಷ ಆಗ್ತದೆ. ನಿನ್ನೆ ಪ್ರತಿಕ್ರಿಯೆ, ಅದು ಸಿನಿಮಾ ಬಹಳ ತಿಳ್ಕೊಂಡವರು, ಸಿನಿಮಾ ಗೊತ್ತಿದ್ದವರು ಕೊಡುವಂಥ ಒಂದು ಪ್ರತಿಕ್ರಿಯೆ, ಅದೊಂಥರ ಈ ಟೀಚರ್ಸ್ ನಮಗೆ ಮಾರ್ಕ್ಸ್ ಕೊಟ್ಟಂಗೆ, ಆಮೇಲೆ ಇದು ರಿಸಲ್ಟ್ ಬಂದಂಗೆ. ಆ್ಯಂಡ್ ಭಾಳ ಸಂತೋಷ ಆಗ್ತದೆ. ಅಭಿಮಾನಿಗಳ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಥಿಯೇಟ್ರದ್ದು ಗಡಿಬಿಡಿ ಆಯಿತು, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ಆದರೂ ಇಷ್ಟೊಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಿನಿಮಾ ನೋಡಬೇಕಾದ್ರೆ ಇಲ್ಲಿ ಜನಕ್ಕೆ ಇಷ್ಟ ಆಗುತ್ತೆ, ಇಲ್ಲಿ ನಗ್ತಾರೆ, ಇಲ್ಲಿ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋ ಒಂದು ನಮಗೊಂದು ಊಹೆ ಇರುತ್ತೆ. ಅದು ಎಕ್ಸಾಕ್ಟಾಗಿ ಅಲ್ಲೇ ಆದಾಗ ಭಾಳ ಸಂತೋಷ ಆಗುತ್ತೆ. ಡಾರ್ಲಿಂಗ್ ಕೂಡ ಭಾಳ ಒಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ, ಇವತ್ತು ಜೊತೆಗೆ ಇದ್ರು ಅದಕ್ಕೆ ಹಂಗೆ ಹೇಳ್ಕೊಂಡು ಬಂದೆ. ಅವ್ರು ನೋಡಿ ಭಾಳ ಮೆಚ್ಚುಗೆ ಕೊಟ್ಟರು. ಸೊ ಓವರಾಲ್ ನಿಮಗೆ, ಅಭಿಮಾನಿ ಬಳಗಕ್ಕೆ, ಚಿತ್ರ ಕನ್ನಡ ಚಿತ್ರರಂಗನ ಪ್ರೀತಿ ಮಾಡೋ ಎಲ್ರಿಗೂ ತುಂಬಾ ದೊಡ್ಡ ಧನ್ಯವಾದಗಳು. ಈ ಸಿನಿಮಾದ ಬಗ್ಗೆ ಪ್ರೇಕ್ಷಕರ ಅಭಿಪ್ರಾಯವನ್ನು ಒಂದು ಬಾರಿ ಕೇಳೋಣ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದ್ದಾರೆ ಜನೇಶ್ ಅವರು. ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಈಗಿನ ಡೇಸ್ ಅಲ್ಲಿ ಈ ತರದ ಒಂದು ಸಿನಿಮಾ ಯಾವ್ದು ನೋಡಿರ್ಲಿಲ್ಲ ನಾನು. ಅಂಡ್ ಪ್ರಜಾ ಸರ್ಗೂ ಒಂದು ಒಳ್ಳೆ ಕಮ್ ಬ್ಯಾಕ್ ಆಗುತ್ತೆ ಈ ಸಿನಿಮಾದಿಂದ. ಆಲ್ ದಿ ಬೆಸ್ಟ್ ಟೀಮ್. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಮೂವಿ. ಇದಾಗಿತ್ತು ಈ ವಾರದ ಸಿನಿಟೆಂಟ್ ವಿಶೇಷ. ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಚಿತ್ರದ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.